ಸದ್ರಾಮಯ್ಯ ಕಾರಿನ ಮೇಲೆ ಮೊಟ್ಟೆ ಎಸೆತ ಪ್ರಕರಣಕ್ಕೆ ಸಂಬಂಧಪಟ್ಟಾಗೆ ಪ್ರಕರಣವನ್ನ ಖಂಡಿಸಿ ರಾಯಚೂರಿನ ಲಿಂಗಸಗರನಲ್ಲಿ ಪ್ರತಿಭಟನೆ ಮಾಡಲಾಗ್ತಾ ಇದೆ। ಕಾಂಗ್ರೆಸ್ ಕಾರ್ಯಕರ್ತರಿಂದ 2000 ಮೊಟ್ಟೆಯನ್ನ ವಿತರಿಸುವ ಮೂಲಕ ವಿಭಿನ್ನವಾಗಿ ಪ್ರತಿಭಟನೆಯನ್ನ ಮಾಡಲಾಗ್ತಾ ಇದೆ। ರಾಯಚೂರಿನ ಲಿಂಗಸಗರನಲ್ಲಿ ವಾರ್ಡ್ 15 ರ ಪ್ರತಿ ಮನೆ ಮನೆಗೆ ಮೊಟ್ಟೆಯನ್ನ ವಿತರಿಸಿ ಆಕ್ರೋಶವನ್ನ ಹೊರಹಾಕ್ತಿದ್ದಾರೆ ಕಾರ್ಯಕರ್ತರು। ಪೌಷ್ಟಿಕ ಆಹಾರವನ್ನ ವ್ಯರ್ಥ ಮಾಡಬೇಡಿ ಅಂತ ವ್ಯಂಗ್ಯವಾಡೋದ್ರ ಮೂಲಕ ಮೊಟ್ಟೆ ಎಸೆದಿರೋ ಪ್ರಕರಣಕ್ಕೆ ಟಾಂಗ್ ಕೊಡೋದಕ್ಕೆ ಕಾಂಗ್ರೆಸ್ನ ಕಾರ್ಯಕರ್ತರು ಕೂಡ ಇವತ್ತು ವಿಭಿನ್ನ ರೀತಿಯಲ್ಲಿ ಪ್ರತಿಭಟನೆಗಳಿದ್ದಾರೆ। ರಾಯಚೂರಿನ ಲಿಂಗಸೂರಿನಲ್ಲಿ ಪ್ರತಿ ವಾರ್ಡ್ಗೆ ತೆರಳಿ ಮೊಟ್ಟೆಯನ್ನ ಹಂಚೋ ಮೂಲಕ ಪೌಷ್ಟಿಕ ಆಹಾರವನ್ನ ವ್ಯರ್ಥ ಮಾಡಬೇಡಿ ಅಂತ ವ್ಯಂಗ್ಯವಾಡೋದ್ರ ಮೂಲಕ ಕಾರ್ಯಕರ್ತರು ಪ್ರತಿಭಟನೆ ಮಾಡುತ್ತಿದ್ದಾರೆ। ನಾವೇ ದೃಶ್ಯಗಳಲ್ಲಿ ನೋಡ್ತಾ ಇದ್ದೀವಿ, ಇದು ರಾಯಚೂರಿನ ಲಿಂಗಸೂರಿನಲ್ಲಿ ಪ್ರತಿ ವಾರ್ಡ್ಗೆ ತೆರಳಿ ಜನರ ಕೈಗೆ ಮೊಟ್ಟೆ ಕೊಟ್ಟು ಪೌಷ್ಟಿಕ ಆಹಾರ ಇದನ್ನು ವ್ಯರ್ಥ ಮಾಡಬೇಡಿ ಅಂತ ಕಾಂಗ್ರೆಸ್ ಕಾರ್ಯಕರ್ತರು ವ್ಯಂಗ್ಯವಾಡೋದ್ರ ಮೂಲಕ ಬಿಜೆಪಿಯ ಸರ್ಕಾರಕ್ಕಾಗಿರಬಹುದು ನಾಯಕರಿಗಾಗಿರಬಹುದು ಒಂದು ರೀತಿ ಟಾಂಗ್ ಕೊಡೋದಕ್ಕೆ ಮುಂದಾಗ್ತಾ ಇದ್ದಾರೆ। ಪ್ರತಿ ವಾರ್ಡ್ಗೆ ತೆರಳಿ ಮೊಟ್ಟೆಯನ್ನು ಕೊಡೋದ್ರ ಮೂಲಕ ಇನ್ನು ಜನರು ಕೂಡ ಮೊಟ್ಟೆಯನ್ನು ತೋರಿಸೋ ಮೂಲಕ ಈ ಒಂದು ಪ್ರತಿಭಟನೆಗೆ ಸಾಥ್ ಕೊಡ್ತಾ ಇದ್ದಾರೆ ಅಂತಲೇ ಹೇಳಬೇಕಾಗುತ್ತೆ। ಯಾಕಂದ್ರೆ ಕಾಂಗ್ರೆಸ್ ಹಾಗೆ ಬಿಜೆಪಿ ನಡುವಿನ ಒಂದು ಮೊಟ್ಟೆ ಎಸೆತ ಪ್ರಕರಣ ಏನು ಒಂದು ರೀತಿ ಇಡೀ ರಾಜ್ಯವನ್ನು ಪಸರಿಸಿಕೊಂಡಿದೆ। ಇಡೀ ರಾಜ್ಯದೆಲ್ಲೆಡೆ ಸಿದ್ದರಾಮಯ್ಯ ಬೆಂಬಲಿಗರು ಕಾರ್ಯಕರ್ತರು ಅಥವಾ ಕಾಂಗ್ರೆಸ್ನ ಮಾಜಿ ಶಾಸಕರು ಹಾಲಿ ಶಾಸಕರು ಮಾಜಿ ಸಚಿವರು ಸೇರಿದಂತೆ ವಿವಿಧೆಡೆ ಪ್ರತಿ ಜಿಲ್ಲೆಯಲ್ಲೂ ಕೂಡ ಕಳೆದ 4-5 ದಿನಗಳಿಂದಲೂ ಕೂಡ ಇದೇ ರೀತಿಯಾದಂತಹ ಪ್ರತಿಭಟನೆಗಳನ್ನು ಮಾಡಲಾಗ್ತಾ ಇದೆ। ಒಂದು ಕಡೆಯಲ್ಲಿ ನಾವು ಗಮನಿಸೋದಾದರೆ ಮೊಟ್ಟೆ ಹಂಚೋದಾಗಿರ್ಬೋದು ಮೊಟ್ಟೆಯನ್ನು ತಿನ್ನೋ ಮುಖಾಂತರ ಅಥವಾ ಬಿಜೆಪಿಯ ಸಿಎಂ ಹಾಗೆ ಅರಗ ಜ್ಞಾನೇಂದ್ರ ಅವರ ಭಾವಚಿತ್ರ ಇರೋ ಬ್ಯಾನರ್ಗೆ ಮೊಟ್ಟೆ ಹೊಡೆಯೋದ್ರ ಮುಖಾಂತರವೂ ಕೂಡ ಪ್ರತಿಭಟನೆಗಳನ್ನು ಮಾಡ್ತಾ ಇದ್ದಾರೆ। ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಅನ್ನು ಪಡೆದುಕೊಳ್ಳೋಣ। ನಮ್ಮ ಪ್ರತಿನಿಧಿ ಅನಿಲ್ ಕುಮಾರ್ ದೂರವಾಣಿ ಸಂಪರ್ಕದಲ್ಲಿ ನಮ್ಮ ಜೊತೆಗಿದ್ದಾರೆ। ಎಸ್ ಅನಿಲ್, ಮೊಟ್ಟೆಯನ್ನ ವಿತರಿಸೋ ಮೂಲಕ ಬಿಜೆಪಿ ನಾಯಕರಿಗೆ ಟಾಂಗ್ ಕೊಡೋದಕ್ಕೆ ಕಾಂಗ್ರೆಸ್ ಕಾರ್ಯಕರ್ತರು ಸಜ್ಜು ಹಾಕ್ತಿದ್ದಾರೆ, ಹಾಗಿದ್ರೆ ಈ ಒಂದು ಪ್ರತಿಭಟನೆಯ ಹೈಲೈಟ್ಸ್ ಏನು ಅಂತ, ಯಾವ ರೀತಿಯಾಗಿ ಜಾಗೃತಿಯನ್ನು ಮೂಡಿಸೋ ಮುಖಾಂತರ ಆಕ್ರೋಶವನ್ನು ಹೊರಹಾಕಿದ್ರು ಕಾಂಗ್ರೆಸ್ ಕಾರ್ಯಕರ್ತರು ಅಂತ? ಹೌದು ಪ್ರತಿಭಾ, ಏನು ಮಡಿಕೇರಿಯಲ್ಲಿ ಕಾಂಗ್ರೆಸ್ನ ಸಿದ್ದರಾಮಯ್ಯ ಅವರ ಮೇಲೆ ಏನು ಮೊಟ್ಟೆ ಎಸೆಯುವ ಪ್ರಕರಣಕ್ಕೆ ಕಾಂಗ್ರೆಸ್ ಕಾರ್ಯಕರ್ತರು ರಾಜ್ಯಾದ್ಯಂತ ಆಕ್ರೋಶಗೊಂಡಿರುವಂತದ್ದು ಬೆಳಕಿಗೆ ಬಂದಿದೆ। 3-4 ದಿನದಿಂದ ಚರ್ಚೆ ಕೂಡ ಆಗ್ತಾ ಇರುವಂತದ್ದು ಅದೇ ವಿಚಾರ ಸಂಬಂಧಪಟ್ಟಂಗೆ ಇನ್ನು ರಾಯಚೂರು ಜಿಲ್ಲೆ ಲಿಂಗಸೂರು ತಾಲೂಕಿನ ಏನು ಕಾಂಗ್ರೆಸ್ ಕಾರ್ಯಕರ್ತರು ಮೊಟ್ಟೆ ಒಂದು ಅಲ್ಲಿರುವಂತ ಒಂದು ವಾರ್ಡ್ ನಲ್ಲಿ ವಾರ್ಡ್ ನಂಬರ್ 15 ಪ್ರತಿ ಮನೆ ಮನೆಗೆ ವಿತರಿಸಿ ಆ ಮೊಟ್ಟೆಗಳನ್ನು 2000 ಅಧಿಕ ಮೊಟ್ಟೆಗಳನ್ನು ವಿತರಿಸಿ ಇದು ಒಂದು ಪೌಷ್ಟಿಕಾಂಶ ಮೊಟ್ಟೆ ಯಾವುದೇ ರೀತಿ ವ್ಯರ್ಥ ಮಾಡಬಾರದು ಅಂತ ಹೇಳಿದ್ದೇನು ಒಂದು ಬಿಜೆಪಿ ಕಾರ್ಯಕರ್ತರಿಗೆ ಹಾಗೂ ಬಿಜೆಪಿ ಅವರಿಗೆ ಒಂದು ರೀತಿಯ ಟಾಂಗ್ ನೀಡಿದ್ದಾರೆ ಅಂತಾನೆ ಹೇಳ್ಬೋದು ಪ್ರತಿಭಾ। ಎಸ್ ಅನಿಲ್ ಕುಮಾರ್, ಇದಕ್ಕೆ ಜನ ಕೂಡ ಸಾಥ್ ಕೊಟ್ಟಿದ್ದಾರೆ, ಯಾಕಂದ್ರೆ ದೃಶ್ಯಗಳಲ್ಲಿ ನಾವು ನೋಡ್ತಾ ಇದ್ದೀವಿ ಮೊಟ್ಟೆಯನ್ನ ಕೈಲಿ ಹಿಡಿದು ತೋರಿಸೋ ಮೂಲಕ ಜನ ಪೋಸ್ ಕೊಟ್ಟಿದ್ದಾರೆ ಕ್ಯಾಮ್ರಾಗೆ। ಸೊ ಜನಕ್ಕೆ ಏನ್ ಗೊತ್ತಾಗ್ತಿದೆ ಅಂತ, ಯಾಕಂದ್ರೆ ರಾಜ್ಯದಲ್ಲಿ ಸಾಕಷ್ಟು ಬೆಳವಣಿಗೆಗಳಾಗತ್ತೆ, ಒಂದು ಕಡೆ ಮೊಟ್ಟೆಯನ್ನು ಯಾಕೆ ಹಂಚುತ್ತಿದ್ದಾರೆ ಏನು ಎಂತು ಅನ್ನೋದ್ರ ಅರಿವು ಜನಕ್ಕಿದೆಯಾ, ಏನ್ ಕತೆ ಅಂತ? ಹೌದು ಪ್ರತಿಭಾ, ಏನು 2023 ಏನು ಇದು ಚುನಾವಣೆ ನಿಮಿತ್ತ ಏನು ಬಿಜೆಪಿ ಮತ್ತು ಕಾಂಗ್ರೆಸ್ಸಿನ ಒಳ ಜಗಳಗಳು ಹಾಗೂ ಇಲ್ಲಿನ ಹೊರಗಿನ ಜಗಳಗಳನ್ನು ಖಂಡಿಸಿ ಜನರು ಕೂಡ ಒಂದ್ ರೀತಿ ಆಕ್ರೋಶಗಳನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು। ಇನ್ನು ಒಂದ್ ರೀತಿ ನೋಡೋದಾದ್ರೆ ಇವರು ಇಲ್ಲಿ ಏನು ಇವರ ಮಧ್ಯೆ ಇಲ್ಲಿರುವಂತದ್ದು ಯಾರು ಮಾಡಿದಕ್ಕೆ ಒಂದ್ ತಪ್ಪಿಗೆ ಇಲ್ಲಿರುವಂತ ಬೇರೆ ಬೇರೆ ದೃಷ್ಟಿಯಲ್ಲಿ ಅನ್ನೋ ಅದನ್ನ ಬೆಳೆಸ್ಕೊಂತ ಹೋಗ್ಬಾರ್ದು ಅನ್ನೋದಂತ ಇಲ್ಲಿ ಜನರು ಕೂಡ ಆಕ್ರೋಶ ವ್ಯಕ್ತಪಡಿಸ್ತಾ ಇದಾರೆ ಅಂತಾನೆ ಹೇಳ್ಬೋದು ಪ್ರತಿಭಾ। ಎಸ್ ಅನಿಲ್, ಇದಕ್ಕೆ ಬಿಜೆಪಿ ಕಾರ್ಯಕರ್ತರು ಅಥವಾ ನಾಯಕರುಗಳ ರಿಯಾಕ್ಷನ್ ಏನಾದ್ರೂ ಸಿಕ್ತಾ ಈ ಪ್ರತಿಭಟನೆಗೆ ಸಂಬಂಧಪಟ್ಟ ಹಾಗೆ? ಹೌದು ಪ್ರತಿಭಾ, ಏನು ಬಿಜೆಪಿ ಕಾರ್ಯಕರ್ತರನ್ನ ಹಾಗೂ ಅಲ್ಲಿರುವಂತ ನಾಯಕರು ಕೂಡ ನಾವು ಅವರನ್ನು ಸಂಪರ್ಕಿಸಿದಾಗ ಯಾವುದೇ ರೀತಿಯ ಅವರು ಮುಂದೆ ಬರಲು ಇಚ್ಛಿಸುತ್ತಿಲ್ಲ, ನಾವು ಎಲ್ಲ ಮುನ್ಸೂಚನೆಯಲ್ಲಿ ನಾವು ಯಾವುದೇ ರೀತಿಯ ಮಾಹಿತಿ ನೀಡುವುದಿಲ್ಲ, ಅಲ್ಲಿ ಮೇಲಿರುವಂತ ಕಾರ್ಯಕರ್ತರು ಅದಕ್ಕೆ
ಪ್ರತಿ ಉತ್ತರ ನೀಡುತ್ತಾರೆ ಅಂತ ಹೇಳಿದ್ದೇನೆ ಇಲ್ಲಿ ಇರುವಂತ ಕಾರ್ಯಕರ್ತರು ಹೇಳ್ತಾ ಇರುವಂತದ್ದು ಪ್ರತಿ ಸನಿಲ್ ಮತ್ತೊಂದು ಕಡೆ ಕಾಂಗ್ರೆಸ್ ನ ನಾಯಕರು ಅಥವಾ ಸಿದ್ದರಾಮಯ್ಯ ಬೆಂಬಲಿಗರು ಇದನ್ನೇ ವಿಚಾರವನ್ನ ಮುಂದಿಟ್ಟುಕೊಂಡು ಶಕ್ತಿ ಪ್ರದರ್ಶನಕ್ಕೆ ಮುಂದಾಗ್ತಿದ್ದಾರೆ ಸೋ ಈ ಒಂದು ಬೆಳವಣಿಗೆಯನ್ನ ನೋಡ್ತಾ ಇದ್ದರೆ ರಾಯಚೂರಿನಲ್ಲೂ ಕೂಡ ಈ ಮೊಟ್ಟೆ ಎಸೆತದ ಪ್ರಕರಣದ ಪ್ರತಿಭಟನೆ ಮುಂದಿನ ದಿನಗಳಲ್ಲಿ ತೀವ್ರ ಸ್ವರೂಪವನ್ನ ಪಡೆದುಕೊಳ್ಳ ಸಾಧ್ಯತೆಗಳಿದೆಯಾ ಕಾರ್ಯಕರ್ತರು ಹೇಳೋ ಪ್ರಕಾರ ಏನು ಪ್ರತಿಭಟನೆ ಇಲ್ಲಿಗೆ ನಿಂತು ಹೋಗುತ್ತಾ ಅಥವಾ ಮುಂದಿನ ದಿನಗಳಲ್ಲಿ ಇದು ಕಂಟಿನ್ಯೂ ಆಗುತ್ತಾ ಅಂತ ಹೇಗೆ ಹೌದು ಪ್ರತಿವ ಏನೋ ಏನು ಸಿದ್ದರಾಮಯ್ಯವನ್ನು ಏನು ದಾವಣಗೆರೆಯಲ್ಲಿ ಮಾಡಿದರು ಅಂತ ಮಾಡಿದರಿಂದ ಅಲ್ಲಿ ಸಾಕಷ್ಟು ಅಲ್ಲಿ ಇರುವಂತ ಕಾರ್ಯಕರ್ತರು ಏನು ಕೂಡಿದ್ರು ಅಲ್ಲಿ ಸಾಕಷ್ಟು ಲಕ್ಷದಲ್ಲಿ ಹಾಗಾಗಿ ಏನೋ ಬಿಜೆಪಿಗೆ ಒಂದು ರೀತಿಯ ಮುಂದಿನ ಚುನಾವಣೆಯಲ್ಲಿ ಹೊಡೆತ ಬೀಳುತ್ತೆ ಅನ್ನುವ ಕಾರಣಕ್ಕೆ ಇವರು ಬಿಜೆಪಿ ಕಾರ್ಯಕರ್ತರು ಈ ರೀತಿಯಾಗಿ ಅವರ ಕೃತ್ಯವನ್ನು ಎಸಗಿದ್ದಾರೆ ಅಂತ ಹೇಳಿದ್ದೇನೆ ಇಲ್ಲಿರುವಂತ ಕಾರ್ಯಕರ್ತರ ಕಾಂಗ್ರೆಸ್ ಕಾರ್ಯಕರ್ತರ ಮಾತಾಗಿರುವಂತದ್ದು ಆದ್ರೆ ಇದನ್ನ ಇಲ್ಲಿಗೆ ನಿಲ್ಲಿಸುವುದಿಲ್ಲ ನಮಗೆ ಒಂದು ಸೂಕ್ತವಾದ ಅವರನ್ನು ಅಲ್ಲಿ ತನಿಖೆಗೆ ಒಳಪಡಿಸಬೇಕು ಅವರಿಗೆ ಸರಿಯಾದ ರೀತಿ ತಕ್ಕ ಶಿಕ್ಷೆ ಆಗಬೇಕು ಹಾಗೆ ಮುಂದಿನ ದಿನಗಳಲ್ಲಿ ನಾವು ಅದನ್ನು ಅಲ್ಲಿಗೆ ಕೈಬಿಡಲಾಗುತ್ತದೆ ಇಲ್ಲ ಅಂತಂದ್ರೆ ಮುಂದಿನ ಉಗ್ರ ಹೋರಾಟ ಕೂಡ ಮಾಡ್ತೀವಿ ಅಂತ ಹೇಳಿದ್ದೇನೆ ಇಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರ ಮಾತಾಗಿರುವಂತದ್ದು ಪ್ರತಿಭಾ ಥ್ಯಾಂಕ್ ಯು ಅನಿಲ್ ನಿಮ್ಮ ಡೀಟೇಲ್ಸ್ ಗಾಗಿ ಎಸ್ ರಾಯಚೂರ್ ಲಿಂಗಸೂರಿನಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು 2000 ಮೊಟ್ಟೆ ಹಂಚೋ ಮೂಲಕ ಪ್ರತಿಭಟನೆಗಳಿದ್ದಾರೆ ಮೊಟ್ಟೆ ಎಸೆತ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಹೊಸ ಟ್ರೆಂಡ್ ಕ್ರಿಯೇಟ್ ಮಾಡೋದಕ್ಕೆ ರಾಯಚೂರು ಕೂಡ ಸಾಕ್ಷಿ ಆಗಿದೆ